ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಒಂದು ಹೊಸ ರೀತಿಯ ಬ್ರೇಕ್ಫಾಸ್ಟ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಯಾವಾಗಲೂ ಒಂದೇ ರೀತಿ ತಿಂದು ನಮಗೆ ಬೇಜಾರಾಗಿದೆ ಆದರೆ ಇದು ನಿಮ್ಮ ಬಾಯಿಗೆ ಹೊಸ ರುಚಿ ಕೊಡುತ್ತೆ, ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ನನ್ನ ಚಾನಲ್ಗೆ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೂ ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಓಕೆ, ನೋಡ್ತಾ ಇದ್ರಲ್ಲ ಎಷ್ಟೊಂದು ಸಾಫ್ಟಾಗಿ ಎಷ್ಟೊಂದು ಟೇಸ್ಟಿಯಾಗಿ ಕಾಣ್ತಾ ಉಂಟು, ಹಸಿವೆ ಸುಲಭ ಕೂಡ ಉಂಟು. ಹಾಗಾಗಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ 3 ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ. ಫಸ್ಟಿಗೆ ಇದನ್ನು ಕುದಿಸ್ಲಿಕ್ಕುಂಟು, ಹಾಗಾಗಿ ಗ್ಯಾಸನ್ನು ಆನ್ ಮಾಡೋಣ. ಇನ್ನೊಂದು ಸೈಡಲ್ಲಿ ನಾನು 2 ಕಪ್ಪಷ್ಟು ರೈಸ್ ಫ್ಲೋರ್ ಹಾಗೂ 1/2 ಕಪ್ಪಷ್ಟು ಗೋಧಿ ಹುಡಿಯನ್ನು ತಗೊಂಡಿದ್ದೀನಿ. ಗೊತ್ತಾಯ್ತಲ್ಲ ನಿಮಗೆ, ಗೋಧಿ ಹುಡಿ ಹಾಗೂ ರೈಸ್ ಫ್ಲೋರ್ ಅಷ್ಟು ತಗೊಳ್ಬೇಕು ನಾವು ಅಷ್ಟೇ ಪ್ರಮಾಣದಲ್ಲಿ. ಓಕೆ, ಇವಾಗ ನೀರು ಕುದಿತಾ ಉಂಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ಹಾಗೂ ಇದಕ್ಕೆ 2 ಹಿಟ್ಟು ಉಂಟು ನೋಡಿ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಡೋಣ. ಕೆಲವೊಮ್ಮೆ ಕೆಲವು ಅಕ್ಕಿ ಹಿಟ್ಟು ಉಂಟು ನೋಡಿ, ಬೇಗನೆ ನೀರನ್ನು ಜಾಸ್ತಿನೇ ಹೀರ್ಕೊಳ್ಳುತ್ತೆ. ಹಾಗಾಗಿ ಪಕ್ಕದಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಒಮ್ಮೆಲೆ ಡ್ರೈ ಅಂತ ಎನಿಸಿದರೆ ಅಥವಾ ನೀರು ಕಮ್ಮಿ ಆಯಿತು ಅಂತ ನಮಗೆ ಫೀಲ್ ಆದರೆ ಬಿಸಿ ನೀರನ್ನು ನಾವು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಬೋದು. ಹಾಗಾಗಿ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, 2 ಹಿಟ್ಟನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಹಾಗೂ ಸ್ವಲ್ಪ ಹಬೆ ಬರೆಸ್ಲಿಕ್ಕೆ ಉಂಟು ಅಂದರೆ ಸ್ವಲ್ಪ ಬೇಯಿಸಿದರೆ ಸಾಕು. ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೇಕು ನೋಡಿ ನಮಗೆ, ಹಾಗೆ ಕಡುಬೆಲ್ಲ ಕಟ್ಟುವಾಗ ನಾವು ಏನು ಮಾಡ್ತೀವಿ ನೋಡಿ ಅದೇ ರೀತಿ ಮಾಡಲಿಕ್ಕೆ. ಇಲ್ಲಿ ಇವಾಗ ನಾನು ಇದಕ್ಕೆ 1/2 ಚಮಚದಷ್ಟು ಆಯಿಲನ್ನು ಹಾಕಿದರೆ ಸಾಕು, ಜಾಸ್ತಿ ಬೇಡ. ಇದರಿಂದ ಇದನ್ನು ಕೂಡ ಇದು ಸಾಫ್ಟಾಗಿ ಬರುತ್ತೆ. ಹಾಗಾಗಿ 1/2 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಒಮ್ಮೆಲೆ ನಿಮಗೆ ಇಷ್ಟ ಇದ್ದರೆ ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು, ಹಾಗೇನಿಲ್ಲ. ಓಕೆ, ಚೆನ್ನಾಗಿದೆ. ಇವಾಗ ಇದು ನೋಡಿ ಮಿಕ್ಸ್ ಆಗಿದೆ, ನೋಡ್ಬೋದು ಬೆಂದಿದೆ. ಈ ರೀತಿ ಬರಬೇಕು ಹಿಟ್ಟು. ಉಂಡೆ ಕಟ್ಟಲಿಕ್ಕೆ ಯಾವ ರೀತಿ ಬರುತ್ತೆ ನೋಡಿ, ಸೇಮ್ ಅದೇ ರೀತಿ ಬಂದರೆ ಸಾಕು. ಇನ್ನೊಂದು ಸೈಡಲ್ಲಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಸ್ಟೀಮ್ ಬರೆಸ್ಲಿಕ್ಕೆ. ನೀವು ಇಡ್ಲಿ ಪಾತ್ರೆ ಇದೆ ಆದರೆ ಅದನ್ನು ಕೂಡ ಇಡ್ಬೋದು. ಓಕೆ, ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ಅಂದರೆ ಉಗುರು ಬಿಸಿ ಇದೆ, ಫುಲ್ ಕಂಪ್ಲೀಟಾಗಿ ತಣ್ಣಗಾಗಲಿಲ್ಲ. ಇವಾಗ ನಾವು ಇದನ್ನು ಸಣ್ಣ ಸಣ್ಣದಾಗಿ, ನಿಮಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ನೀವು ಇಲ್ಲಿ ಮಾಡ್ಬೋದು. ಚಪ್ಪಟೆ ಬೇಕಾ, ರೌಂಡ್ ಬೇಕಾ, ಅಥವಾ ಸ್ವಲ್ಪ ಸಿಲಿಂಡರ್ ಆಕಾರ ಉಂಟು ನೋಡಿ ಆ ರೀತಿ ಬೇಕಾ, ನಿಮಗೆ ಯಾವ ರೀತಿ ಇಷ್ಟ ನೋಡಿ ನೀವು ಆ ರೀತಿ ಶೇಪ್ ಕೊಟ್ಟರೆ ಆಯ್ತು ಇದಕ್ಕೆ. ಆದರೆ ಸ್ವಲ್ಪ ಆದಷ್ಟು ಸಣ್ಣ ಸಣ್ಣ ತೆಗೆದರೆ ತುಂಬ ಬೆಸ್ಟ್. ತುಂಬ ದೊಡ್ಡ ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ. ಇದೇ ರೀತಿ ಎಲ್ಲವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಇವಾಗ ನೀವು ಡೈರೆಕ್ಟಾಗಿ ಇದನ್ನು ನೀರಲ್ಲೇ ಹಾಕಿ ಕೂಡ ಬೇಯಿಸ್ಬೋದು. ಡೈರೆಕ್ಟ್ ನೀರಲ್ಲಿ ಹಾಕಿ ಬೇಯಿಸಿದರೂ ಚೆನ್ನಾಗಾಗತ್ತೆ. ಅಥವಾ ನಾನು ನೋಡಿ ಈ ರೀತಿ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ, ಈ ರೀತಿ ಕೂಡ ನೀವು ಇಡ್ಬೋದು. ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ಹಾಕಿ ನೀವು ಬೇಯಿಸ್ಬೋದು. ಓಕೆ, ಎಲ್ಲವನ್ನು ಇದಕ್ಕೆ ಹಾಕಿ 15 ನಿಮಿಷ ಚೆನ್ನಾಗಿದನ್ನು ನಾನು ಬೇಯಿಸ್ತೀನಿ. ಒಳ್ಳೆ ರೀತಿ ಬೇಯಬೇಕಿದು. ಮುಚ್ಚಿಡೋಣ. ಇವಾಗ 15 ಮಿನಿಟ್ಸ್ ಆಗಿದೆ, ಎಲ್ಲವೂ ಚೆನ್ನಾಗಿ ಬೆಂದಿದೆ. ಬೇಕಿದರೆ ಒಂದು ಕಟ್ ಮಾಡಿ ಕೂಡ ನೀವು ನೋಡ್ಬೋದು. ಇವಾಗ ಇದನ್ನು ತೆಗೆದು ಕೆಳಗಡೆ ಇಡೋಣ, ಸ್ವಲ್ಪ ತಣ್ಣಗಾಗಲಿ ಇದು. ಅಷ್ಟು ತನಕ ಇದಕ್ಕೆ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ನಾವು ರೆಡಿ ಮಾಡಿಟ್ಟರೆ ಆಯಿತು. ಓಕೆ, ಇಲ್ಲಿ ನಾನು ಇವಾಗ ಕಡಾಯಿ ತಗೊಂಡಿದ್ದೀನಿ, ಅದರಲ್ಲಿ 2 ಚಮಚದಷ್ಟು ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ, ಹಾಗೂ ಸ್ವಲ್ಪ ನಾನಿಲ್ಲಿ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಜಜ್ಜಿ. ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲದರೆ ಸ್ಕಿಪ್ ಮಾಡ್ಬೋದು. ಹಸಿಮೆಣಸಿನಕಾಯಿ ಹಾಗೂ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಇಲ್ಲಿ ನಿಮಗೆ ಬೇಕಿದರೆ ನೀವು ಜೀರಿಗೆಯನ್ನು ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ 1 ನೀರುಳ್ಳಿ. ನೀರುಳ್ಳಿ ಹೆಚ್ಚು ಕಮ್ಮಿ ಎಷ್ಟು ಕೂಡ ನೀವಿಲ್ಲಿ ಸೇರಿಸ್ಬೋದು, ಅಟ್ಲೀಸ್ಟ್ ಒಂದಾದರೂ ಇರಲಿ. ಅಥವಾ ಇದಕ್ಕಿಂತ ಜಾಸ್ತಿ ನೀವು ಬೇಕಿದ್ದರೂ ಹಾಕ್ಬೋದು. ಸ್ವಲ್ಪ ಇಲ್ಲಿ ಇದರ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಲಿಕ್ಕೆ ಉಂಟು. ಜಾಸ್ತಿ ನೀರುಳ್ಳಿಯನ್ನು ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಬಾಡಿಸಲಿಕ್ಕೆ. ಬಾಡಿಸಿದ ಮೇಲೆ ನಾನಿಲ್ಲಿ 1/4 ಕಪ್ಪಷ್ಟು ಟೊಮೆಟೊ ಪ್ಯೂರಿಯನ್ನು ಹಾಕಿದ್ದೀನಿ. 2-3 ಟೊಮೆಟೊವನ್ನು ಗ್ರೈಂಡ್ ಮಾಡಿದ್ದಕ್ಕೆ ನೀವು ಸೇರಿಸಿದರೆ ಆಯಿತು. ಹಾಗೂ ಸ್ವಲ್ಪ ಖಾರದ ಪೌಡರ್ ಹಾಗೂ ಜೀರಾ ಪೌಡರ್ ಎರಡನ್ನು ಕೂಡ ನಾನು ಹಾಕಿ ಇದನ್ನು ಇದರ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಟೊಮೆಟೊ ಪ್ಯೂರಿ ಹಾಕಿದ ಮೇಲೆ ಅದು ಚೆನ್ನಾಗಿ ಡ್ರೈ ಆಗಬೇಕು.
ಹಾಗೂ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು. ನೆನಪಿಡಿ, ಕಡುಬಿಗೆ ಕೂಡ ನಾವು ಉಪ್ಪನ್ನು ಹಾಕಿದ್ದೀವಿ, ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನೀವು ಸೇರಿಸಿ. ಓಕೆ, ಇವಾಗ ಇಲ್ಲಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಉಂಟು, ಕಂಪ್ಲೀಟ್ ಆಗಿದೆ, ಡ್ರೈ ಆಗಿದೆ. ಈ ರೀತಿ ಇದು ಬರಬೇಕು. ಇವಾಗ ಚೆನ್ನಾಗಿದು ಫ್ರೈ ಆಗಿದೆ ಟೊಮೆಟೊ ಪ್ಯೂರಿ. ಇದರಲ್ಲಿ ನೆಕ್ಸ್ಟ್ ಇದಕ್ಕೆ ನಾವು ಹಾಕೋಣ ಒಂದು ಅರ್ಧ ಕಪ್ಪಷ್ಟು ನೀರು. ಈ ರೀತಿ ಸಾಸಿ ರೀತಿದು ಆಗಬೇಕು, ಹಾಗಾಗಿ ಅರ್ಧ ಕಪ್ಪಷ್ಟು ಅದು ಒಂದು ಕಪ್ಪಷ್ಟು ನೀರನ್ನು ಹಾಕಿದ್ರು ನೀವು ಪರವಾಗಿಲ್ಲ, ಯಾಕೆಂದರೆ ಕಡುಬು ಹಾಕಿದ ಮೇಲೆ ಅದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಇವಾಗ ನಾವು ಕಡುಬನ್ನು ಹಾಕೋಣ, ಹಾಗೂ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಅಥವಾ ಸ್ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೆಯೇ ಸ್ವಲ್ಪ ಹೊತ್ತು ಬಿಡೋಣ, ಮುಚ್ಚಿಡೋಣ. ಅಂದರೆ ಇದರಲ್ಲಿ ಮಸಾಲೆ ಎಲ್ಲ ಉಂಟು ನೋಡಿ, ಕಡುಬಿಗೆ ಚೆನ್ನಾಗಿ ಇಳಿಬೇಕಲ್ವ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಆಮೇಲೆ ಒಂದು 2-3 ನಿಮಿಷ ಹಾಗೆಯೇ ಮುಚ್ಚಿ ಇಡಿ. ಗ್ಯಾಸನ್ನು ಮಾತ್ರ ಲೋ ಫ್ಲೇಮಲ್ಲಿ ಇಡಿ, ಆಯಿತಾ? ಓಕೆ, ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಡ್ರೈ ಆಗಿದೆ ಮಸಾಲ ಇದರಲ್ಲಿ ನೋಡಿ, ಒಳ್ಳೆ ರೀತಿ ಇವಾಗ ಕಡುಬಿಗೆ ಎಲ್ಲ ಎಳೆದಿದೆ. ಇದು ತುಂಬ ಚೆನ್ನಾಗಾಗುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಕೆಚಪ್ ಕೂಡ ಆ್ಯಡ್ ಮಾಡ್ಬೋದು, ಮಕ್ಕಳಿಗೆಲ್ಲ ಕೊಡೋದಾದರೆ ಅವರಿಗೆ ಇಷ್ಟ ಆಗುತ್ತೆ. ಗ್ಯಾಸನ್ನು ಆಫ್ ಮಾಡೋಣ, ಹಾಗೂ ಸಣ್ಣ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲೆ ಹಾಕೋಣ. ಇಷ್ಟೇ ಮಾಡಲಿಕ್ಕಿರೋದು, ತುಂಬ ಸಿಂಪಲ್ ಇದೆ, ಹಾಗೂ ಹೊಟ್ಟೆನೂ ತುಂಬಿರುತ್ತೆ, ಒಂದು ಹೊಸ ರುಚಿ ಕೂಡ ಕೊಡುತ್ತೆ, ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಓಕೆ, ನೋಡಿದ್ರಲ್ಲ ಎಷ್ಟೊಂದು ಎಮ್ಮಿಯಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಖಾರ ಇಷ್ಟ ಇದ್ದರೆ ಸ್ವಲ್ಪ ಖಾರ, ಸ್ವಲ್ಪ ಸಿಹಿ ಇಷ್ಟ ಇದ್ದರೆ ಸ್ವಲ್ಪ ಟೊಮೆಟೊ ಸಾಸ್ ಕೆಚಪ್ ಎಲ್ಲ ಹಾಕಿ ಚೆನ್ನಾಗಾಗುತ್ತೆ. ಈ ರೆಸಿಪಿ ಇವತ್ತಿದ್ದು ನಿಮಗೆ ಇಷ್ಟ ಆಯ್ತಂತಾದರೆ ಒಂದು ಪ್ಲೀಸ್ ಲೈಕ್ ಕೊಡಿ, ನನ್ನ ಚಾನಲ್ ನಿಮಗೆ ಇಷ್ಟ ಅಂತಾದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಇವಾಗ ನಾನೊಂದು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಸಾಫ್ಟಾಗಿರುತ್ತೆ ಈ ಕಡುಬು. ನೀವು ಬೇಕಿದ್ರೆ ಒಂದಿನ ಮೊದಲು ಕೂಡ ಮಾಡಿ ಇಡ್ಬೋದು, ನೆಕ್ಸ್ಟಿಗೆ ಸ್ವಲ್ಪ ಬಿಸಿ ಮಾಡಿ ನೀವು ಕೊಡ್ಬೋದು, ಚೆನ್ನಾಗಾಗತ್ತೆ ಇದು. ಓಕೆ, ನೋಡಿದ್ರಲ್ಲ ಎಷ್ಟೊಂದು ಸಾಫ್ಟಾಗಿದೆ. ಓಕೆ, ನೀವು ಕೂಡ ಟ್ರೈ ಮಾಡಿ, ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.